ರಾಜಾದಿರಾಜ ರಾಜಮಾರ್ಥಾಂಡ ಚಲದಂಕಮಲ್ಲ ದುರ್ಯೋಧನ ಸಾರ್ವ ಮಹಾರಾಜರಿಗೆ ಓಬರ 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 ಸಂತೋಷದ ಸಮಯದಲ್ಲಿ
ಆ ನರ್ತಕಿಯನ್ನು ಆಸ್ಥಾನಕ್ಕೆ ಬರಮಾಡಿ. ಅಪ್ಪನೇ ದುಶ್ಯಾಸನ ಶಕುನಿ ಕರುಣಾಳು ಕುರುಪು ಪರಾಜೇ ಪರ ಕರುಣಾಳು ಕುರುಪು ಪರಾಜೇ ಪರ ಕುರುವಂಶ ಕುಲ ತಿಲಕ ಮಗುಟೇ ಪರಾದೀರ ಕುರುವಂಶ ಕುಲ ತಿಲಕ ಮಗುಟೇ ಪರಾದೀರ ಕರುಣಾಳು ಕುರುಪು ಪರಾಜೇ ಪರ ರಿಪು ಭಯಂಕರ ರೂಪ ಮನೋಗರ ಶಾಲ್ಪೋಂಗ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಮಿತ್ರ ಕರ್ಣ ಕರ್ಣ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸ್ವಧರ ಮಾವನ ಕೌರವೇ ಮಲ್ಲ ಎಲ್ಲವ ಮಲ್ಲವ ಈ ಜಗ ಮಲ್ಲ ಎಲ್ಲವ ಮಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುಣಾಳು ಗುರು ಭೂಪ ರಾಜೇ ಪರ ಗುರು ವಂಶ ಕುಲ ತಿಲಕ ಮಗುಟೇ ಪರದಿ ಕರುಣಾಳು ಗುರು ಭೂಪ ರಾಜೇ ಪರ ಜನತ
ಜನ್ನು ತದ್ದೀಮ್ ತತ್ತಕ್ಕ ಜನ್ನು ಕೆಡದ 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 ಕುದರ ಕೆಡದ ತದ್ದೀಮ್ ತತ್ತ ದಿನ್ನಿನ್ ತಕ್ಕ ದಿನ್ನಿನ್ ತಕ್ಕ ದಿನ್ನಿನ್ ತಕ್ಕ ದಿನ್ನಿನ್ ತಕ್ಕ ತಕ್ಕಿಟ್ಟ ತದ್ದೀಮ್ ತತ್ತಕ್ಕ ಜನ್ನು ತ ದಿನ್ನಿಂದಕ್ಕ 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 ಗಿಟ್ಟಿ ತಂಗಡದ ಕುದರ ಕೆಡದ ಕೆಡದ ದಿನ್ನತ್ತ ತತ್ತದಿಂ ತಿರುಗಡದಿಂ 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 ತಿರುಗಡ 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 ತಗದಿಂ ವಿದಕ ಜನ ವಿದಕ ಜನ ದೇ ವಿದಕ ಜನ ದೇ ವಿದಕ ಜನ ವಿದಕ ಜನ ವಿದಕ ಜನ ದೇ ವಿದಕ ಜನ ದೇ ವಿದಕ ಜನ ದೇ ಜನ ತಕ ವಿದಕ ಜನ 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 ತತೆ ಗಿನ್ನತ ತತೆ ಗಿನ್ನತ ತತೆ ಗಿನ್ನತ ತಿಂ ಗಿನ್ನತ ತಿಂ ಗಿನ್ನತ ತಿಂ ಗಿನ್ನತ ತಿಂ ಗಿನ್ನತ ತಿಂ ಗಿನ್ನತ ತಿಂ ಗಿನ್ನತ ತದಕ ಜನ ತಿವೆದಕ ಜನ ಧೀ ತದಕ ಜನ ತಿವೆದಕ ಜನ ತಿವೆ ತಿಮೆ ತಿವೆದಕ ಜನ ತಿವೆ ತಿಮೆ ತಿವೆದಕ ಜನ ತತ ಜನ ಜನ ದೀಮ್ ತತ್ತ ಜನ ತತ್ತ ಜನ ದಾಮ್ ತತ್ತ ದಿಮೆ ತತ್ತ ದಿಮೆ ದೀಮ್ ತತ್ತ ದಿಮೆ ತ ದಿಂಗೆ ನತ್ತ ಬಲೆ 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 ದಾಮ್ ತತ್ತ ಜನ ತತ್ತ ಜನ ದೀಮ್ ತತ್ತ ಜನ ತತ್ತ ಜನ ದೋ ತತ್ತ ಜನ ತತ್ತ ಜನ ನಮ್ ತತ್ತ ಜನ ತತ್ತ ಜನ ತ ದೀಮ್ ತ ಕಿಟ ತತ್ತ ಜನ ತ ದೀಮ್ ತ ಕಿಟ ತತ್ತ ಜನ ತ ದೀಮ್ ತರಗಡತ ಕಟಾ ತ ದೀಮ್ ತರಗಡತ ಕಟಾ ತ ದೀಮ್ ತರಗಡತ ಕಟಾ ತತ್ತ ಜನ ವಿದಕ ಜನ ವಿದಕ ಜನ ವಿದಕ ಭೀಮ್ ತಗಿಟ್ಟ ತಗ ತಗಿಟ್ಟ ತಗ ತಗಿಟ್ಟ ತಿರುಗಡದ ಭೀಮ್ ತಗಿಟ್ಟ ತಗ ತಗಿಟ್ಟ ತಗ ತಗಿಟ್ಟ ತಿರುಗಡದ ಕರುಣಾಳು ಗುರು ಬೋಪನ ಜೇತರ ಗುರು ಬಂಧ ಕುಲ ತಿಲಕ ಮಾತೀರ ಕರುಣಾಳು ಗುರು ಬೋಪನ ಜೇತರ ಗುರು ರಾಜೇಶ್ವರ ಗುರು ರಾಜೇಶ್ವರ ಅತ್ಯಮೋಘವಾಗಿ ನೃತ್ಯ ಮಾಡಿದ ಹಾಗೂ ಅದ್ಭುತವಾಗಿ ವಾದ್ಯ ನುಡಿಸಿದ ಎಲ್ಲರಿಗೂ ಚಾರ ಇವರೆಲ್ಲರಿಗೂ ಅಮೋಘವಾದ ಬಹುಮಾನವನ್ನು ಕೊಟ್ಟು ಕಳುಹಿಸು. ಮಾವ, ಬಾಲ್ಯದಿಂದಲೂ ನಾವು ಪಾಂಡವರ ಮೇಲೆ ಹಗೆಯನ್ನು ಕಾರುತ್ತಾ ಬಂದಿದ್ದರು. ಆ ಹಗೆಯು ನನ್ನ ಎದೆಯಲ್ಲಿ ಹೊಗೆಯಾಗಿ ಈಗಲೂ ಕಾಡುತ್ತಲೇ ಇದೆ. ಅಲ್ಲದೆ ಅರಣ್ಯದಲ್ಲಿದ್ದರೂ
ಅವರ ಪ್ರತಿಷ್ಠೆ ಪ್ರಸಿದ್ಧಿಗಳು ಬೆಳೆಯುತ್ತವೆ ಬೆಳೆಯುತ್ತಲೇ ಇವೆ ಎಂಬ ವಾರ್ತೆಯು ಗುಪ್ತಚರರಿಂದ ನನ್ನ ಕರ್ಣದ ಮೇಲೆ ಬಿದ್ದಾಗ ನನ್ನ ರೋಚ ಅಗ್ನಿ ಜ್ವಾಲೆಯಾಗಿ ನನ್ನ ಎದೆಯಲ್ಲಿ ಹೋಗುತ್ತದೆ. ಬಾವಾ ಬಾವಾ ಸುಯೋಧನ, ಆ ಪಾಂಡವರನ್ನು ಆದ್ಯಂತವಾಗಿ ನಿರ್ಮೂಲನ ಮಾಡಲು ತಕ್ಕುದಾದ ಉಪಾಯವೇ ಇಲ್ಲವೇ ಮಾವಾ? ಸುಯೋಧನ ಚಲವಿರಲಿ ಚಲವಿರಲಿ ಚಲದಂತಮಲ್ಲ ಹೌದು ಮಾವ. ಚಲವಿರಲಿ ಚಲವಿರಲಿ ಚಲನಂದ ಮಲ್ಲ ಪಾಂಡವರ ನಾಶ ವಿನಾಶವಾಗಯ್ಯನು. ಯೋಧನ ಅವರ ಏಳಿಗೆ ಸಹಿಸಿ ನಮಗಿಲ್ಲ ಉಳಿಗಾಲ ಅವರ ಪತನದ ಹಾದಿ ಅವರ ಏಳಿಗೆ ಸಹಿಸೆ ನಮಗಿಲ್ಲ ಉಳಿಗಾಲ ಅವರ ಪತನದ ಹಾದಿ ಬಂದಾಲ ಹೇಳಿನಲ್ಲಿ ಕೇಳಿದಲ್ಲಿ ಪಾಂಡವರ ಅಳಿಸಲ್ಲ ಹೇಳಿನಲ್ಲಿ ಕೇಳಿದಲ್ಲಿ ಪಾಂಡವರ ಅಳಿಸಲ್ಲ ಪಾಠ ಉಪಾಯ 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 ಸುಯೋಧನ, ಈ ಸೌಬಲದ ಚಾತುರ್ಯವಿರುವವರೆವಿಗೂ ನೀನು ಯಾವುದಕ್ಕೂ ಯೋಚಿಸಬೇಕಾಗಿಲ್ಲ ಸುಯೋಧನ, ಯೋಚಿಸಬೇಕಾಗಿಲ್ಲ. ಭಲೇ ಭಲೇ ಮಾವ, ಬಹಳ ಚೆನ್ನಾಗಿ ಹೇಳಿದೆ ದುಶ್ಯಾಸನ. ಇದರಲ್ಲಿ ನಿನ್ನ ಅಭಿಪ್ರಾಯವೇನು ತಿಳಿಸು ದುಶ್ಯಾಸನ. ಫಲ ಪಾಂಡವರ ಫಲ ಪಾಂಡವರ ಧರ್ಮ ಬಂದ ದುಶ್ಯಾಸನ. ಫಲ ಪಾಂಡವರ ಫಲ ಪಾಂಡವರ ಧರ್ಮ ಬಂದ ಪರಮ ಪಾಪಿಗಳ ಹಿಂಸ ದೈವೇ ಪಡೋ ಪಾಂಡವರ ಪಡೋ ಪಾಂಡವರ ಗರ್ವ ಬಂದ ಪಾಂಡವರ ಪಡೋ
ಅನುಜ ದುಶಾಸನ ಸರಿಯಾಗಿ ಹೇಳಿದ ಮಾವ. ಮಾವ, ಅವರು ನಮ್ಮನ್ನು ಕಂಡರೆ ಘನಗಣನೆ ನಡುಗುತ್ತಿರುವರು. ಕರ್ಣ, ದುಶಾಸನದ ಮಾತುಗಳನ್ನು ಒಪ್ಪತಕ್ಕದ್ದೇ. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವನ್ನು ತಿಳಿಸು ಕರ್ಣ. ಆಗಲಿ ಸುಯೋಧನ. ಮನದಲ್ಲಿ ತೂಗುಡವ ಬಿಡುನೆ ಸುಯೋಧನ, ಮನದಲ್ಲಿ ತೂಗುಡವ ನಾಶಕ್ಕೆ ಕಂಕಣ ಕಟ್ಟಿ ಕಾಲವನ್ನು ನಿರೀಕ್ಷಿಸುತ್ತಿರುವೆನು. ಭಲೇ ಕರ್ಣ. ಗೌರವೇಶ್ವರ, ನೀನಿನ್ನು ನಿಶ್ಚಿಂತೆಯಾಗಿರು. ಮಾವ, ಇವೆಲ್ಲವೂ ನಿನ್ನ ಮನಸ್ಸು ನೋಯಿಸಿಕೊಳ್ಳಲೆಂದು ಯೋಚಿಸುವ ಮಾತುಗಳು. ಸಸಿಯು ಮೊಟಕು ಮಾಡಿದಷ್ಟು ಚೆನ್ನಾಗಿ ಬೆಳೆಯುತ್ತದೆ. ಅಂದಿನಿಂದಲೂ ಆ ಪಾಂಡವರನ್ನು ಮಾವ ನೀನು ಏನು ಮಾಡಲಾರೆ? ನಿನ್ನಿಂದ ಯಾವ ಉಪಾಯಗಳು ಒಳೆಯಲಿಲ್ಲ, ಬರೀ ಕೆಲಸಕ್ಕೆ ಬಾರದ ಉಪಾಯಗಳಾದವು. ಆ ಪಾಂಡವರ ನಾಶಕ್ಕೆ ತಕ್ಕ ಉಪಾಯವನ್ನು ಯೋಚಿಸಲಾರಯ್ಯ ಮಾವ. ಈ ಕುಟಿಲ ಕಾರಾಸ್ಥಾನದ ಜಾಲವನ್ನೇ ನಿರ್ಮಿಸಿ ಇಡೀ ಜಗತ್ತನ್ನೇ ನಾಶಪಡಿಸಬಲ್ಲ ಅಗಾಧ ಕುತಂತ್ರವುಳ್ಳ ಈ ಶಕುನಿಯಲ್ಲಿ ಸಂಶಯವೇ ಕರ್ಣ? ನಾನು ಹೂಡಿದ ಕುಟಿಲತೆಗಳು ಈವರೆಗೂ ಸಾಮಾನ್ಯವಾದ ಒಳಗೆ, ಆದರೆ ಇನ್ನು ಮುಂದೆ ನೋಡಿರಿ. ಈ ಸೌಬಲನ ಕೈ ಚಳಕವನ್ನ ಮಾವ, ಇಂದಿನ ಒಂದೊಂದು ಘಟನೆಯನ್ನು ನೆನೆಸಿಕೊಂಡರೆ ನಾಚಿಕೆಯಾಗುತ್ತದೆ, ನನಗೆ ನಾಚಿಕೆಯಾಗುತ್ತದೆ. ಹಬ್ಬ, ದ್ರೌಪದಿಯ ಮಾನಭಂಗ, ಅರಗಿನ ಮನೆಯ ಪ್ರಸಂಗ, ಎಂಥವರು ತಾನೇ ಇವುಗಳನ್ನು ನೋಡಿಕೊಂಡು ಸುಮ್ಮನಿರುವರು? ಆ ಪಾಂಡವರು ನಾಚಿಕೆಗೇಡು, ಮಾನ ಈನರೆಂಬುದು ಬಹಳ ಚೆನ್ನಾಗಿ ತಿಳಿಯಿತು. ಸರಿಯಾಗಿ ಹೇಳಿದ ಕರ್ಣ.
ಶಕುನಿಯು ಅವರನ್ನು ಹಾಗೆ ಮಾಡಿಸುತ್ತಾ ನಮಗೆ ಅವಮಾನ ಮಾಡುತ್ತಿರುವನು ಸರಿಯಾಗಿ ಹೇಳಿದ ಕಾರಣ. ದುಶಾಸನ, ಸಾಕು ನಿನ್ನ ದುರಾಲೋಚನೆ. ನಿಮ್ಮ ವಂಶದ ಉದ್ಧಾರಕ್ಕಾಗಿ ಅನುಜರನ್ನೇ ಕೊಲೆಗೈದು ಧರ್ಮದ ಅವತಾರ ಎತ್ತಿದವರನ್ನು ಅವಹೇಳನ ಮಾಡುವುದೇ. ದುಶಾಸನ, ಎಲ್ಲರಿಂದಲೂ ಕುತಂತ್ರ ಶಕುನಿ, ಕುತಂತ್ರ ಶಕುನಿ ಎಂಬ ಬಿರುದನ್ನು ಒತ್ತು. ಸದಾ ನಿಮ್ಮ ಸುಖವನ್ನೇ ಬಯಸಿ ದೇಹತ್ಯಾಗ ಮಾಡಲು ಸಿದ್ಧನಿರುವ ಈ ಶಕುನಿಗೆ ಇಂತಹ ಮಾತುಗಳೇ ದುಶ್ಯಾಸನ, ಇಂತಹ ಮಾತುಗಳೇ. ಮಾವ ಮಾವ, ಕರ್ಣ ಮತ್ತು ದುಶ್ಯಾಸನರ ಮಾತುಗಳಿಂದ ನೀನು ಮನಸ್ಸಿಗೆ ಬೇಸರ ಮಾಡಿಕೊಳ್ಳಬೇಡ. ಮಾವ ಮಾವ, ನೀನಿರುವ ತನಕ ನನ್ನ ಸೌಖ್ಯಕ್ಕೆ ಕುಂದು ಎಂದಾದರೆ ಏನ್ ಮಾವ? ನೀನು ನನ್ನ ಆಪ್ತ ಬಂಧು ಮಾವ, ನನ್ನ ಆಪ್ತ ಬಂಧು. ಈ ಪಾಂಡವರ ಅಭ್ಯುದಯವನ್ನು ಸಹಿಸಲಾರದೆ, ಅವರ ಏಳಿಗೆಯನ್ನು ಸಹಿಸಲಾರದೆ ಕರ್ಣ ಮತ್ತು ದುಶಾಸನ ಈ ರೀತಿ ಮಾತನಾಡಿದರು. ಇವರನ್ನು ಮನ್ನಿಸಿ ಮುಂದೆ ಯಾವುದಾದರೂ ಉಪಾಯವನ್ನು ಹೂಡು ಮಾವ. ಸುಯೋಧನ, ಸುಯೋಧನ ಹೇಳು ಮಾವ. ಕೈಯಲ್ಲಿ ಬೆಣ್ಣೆಯನ್ನಿಡಿದು ತುಪ್ಪಕ್ಕಾಗಿ ಅಲೆದಂತಾಯಿತು ಈ ನಿಮ್ಮ ಒಣ ಯೋಚನೆ. ಕೈಯಲ್ಲಿ ಬೆಣ್ಣೆಯನ್ನಿಡಿದು ತುಪ್ಪಕ್ಕಾಗಿ ಅಲೆದಂತಾಯಿತು ನಿಮ್ಮ ಈ ಒಣ ಯೋಚನೆ. ಕೈಯಲ್ಲಿ ಬೆಣ್ಣೆಯನ್ನಿಡಿದು ತುಪ್ಪಕ್ಕೆ ಅಲೆದಾಡಿದಂತಾಯಿತು ಈ ನಿನ್ನ ಮರ್ಮದ ಮಾತುಗಳು ನನಗೆ ತಿಳಿಯುತ್ತಿಲ್ಲ. ಅದೇನು ಮಾವ, ಅದೇನು ವಿವರವಾಗಿ ಬಿಡಿಸಿ ಹೇಳು ಮಾವ. ದಿಕ್ಕೆಟ್ಟು ಎಂದು ಹೋಗಬೇಕಾಗಿದ್ದ ಈ ಕರ್ಣನನ್ನು ಕರೆತಂದು ಹೃದಯದ ಎದೆಗಪ್ಪಿಕೊಂಡಾಡಿದ ಹೃದಯದ ಅರ್ಧ ಭಾಗದಂತೆ ಸ್ನೇಹ, ಅಸಮಾನ, ಅಭಿಮಾನದ ಈ ನಿನ್ನ ಋಣವನ್ನು ತೀರಿಸಲಾಗದೆ ಆ ಬ್ರಹ್ಮಾಂಡವನ್ನೇ ಬಯಸಿ ಈ ಕ್ಷಣಾರ್ಧದಲ್ಲಿ ತರಬಲ್ಲೆನು. ಕರ್ಣ, ನಿನ್ನ ಸಾಹಸವನ್ನು ನಾನು ಬಲ್ಲೆನು. ಮಾವ, ಯೋಧನ ಹೇಳು ಮಾವ. ಆ ಪಾಂಡವರನ್ನು
ನಿರ್ಮೂಲನ ಮಾಡಲು ಕೈಯಲ್ಲಿ ಬೆಣ್ಣೆ ನಡೆದು ತುಪ್ಪಕ್ಕೆ ಹುಡುಕಾಡಿದಂತೆ ಎಂದು ಹೇಳುತ್ತಿದ್ದೆಯಲ್ಲ, ಅಲ್ಲಿಂದ ಮುಂದುವರೆಸು ಮಾವ. ಸುಯೋಧನ, ದೂರ್ವಾಸರನ್ನು ಬರಮಾಡು, ಅವರನ್ನು ಅನ್ಯೋನ್ಯ ಭಕ್ತಿಯಿಂದ ಸ್ವಾಗತಿಸಿ ಅವರನ್ನು ಸುಪ್ರೀತರಾಗುವಂತೆ ಮಾಡು, ಆಮೇಲೆ ಅವರಿಂದ ಒಂದು ವಾಗ್ದಾನವನ್ನು ಪಡೆದುಕೋ. ಆಮೇಲೆ ನೋಡು ಅದರ ಫಲಿತಾಂಶವನ್ನ. ಮಾವ, ನಿನ್ನಂತಹ ತಂತ್ರಿಯಿಂದಲೇ ಅಲ್ಲ ಕುತಂತ್ರಿಯಿಂದಲೇ ಸಾಧ್ಯವಾಗದಂತಹ ಪಾಂಡವರ ಮೇಲಿನ ಹಗೆತನವನ್ನು ತೀರಿಸುವ ಸುಸಮಯ ಆ ದೂರ್ವಾಸ ಮುನಿಗಳು ನನಗೆ ಒದಗಿಸುವರೇ ಮಾವ. ಅದು ಹೇಗೆ ಮಾವ? ಸುಯೋಧನ, ಪಾಂಡವರಲ್ಲಿರುವ ಅಕ್ಷಯ ಪಾತ್ರೆಯು ಅವರಿಗೆ ಕೀರ್ತಿಯನ್ನು ತಂದಿರುವುದು. ಅವರೆಲ್ಲರೂ ಊಟವಾಗಿ ದ್ರೌಪದಿಯು ಕೂಡ ಊಟವನ್ನು ಮುಗಿಸಿ ಅದನ್ನು ತೊಳೆದಿಟ್ಟ ನಂತರ ಅದರ ಮಹಿಮೆ ಇರಲಾರದೆಂಬ ಪ್ರತೀತಿ ಇದೆಯಲ್ಲವೇ, ಅದಕ್ಕೋಸ್ಕರ ಸುಯೋಧನ, ಅದಕ್ಕೋಸ್ಕರ. ಹೌದು ಮಾವ, ಆ ಅಕ್ಷಯ ಪಾತ್ರೆಯ ಮಹಿಮೆ ಸರ್ವ ಅಂಗೀಕೃತವಾಗಿರ್ತಕ್ಕಂಥ ನೀನು ಹೇಳ್ತಿರ್ತಕ್ಕಂಥ ಮಾತು ಸತ್ಯ ಮಾವ. ಅದರ ಮಹಿಮೆ ದ್ರೌಪದಿ ಊಟವಾದ ನಂತರ ಸ್ವಲ್ಪವೂ, ಆದ್ದರಿಂದ ನಾವು ಪಾಂಡವರನ್ನು ಹೇಗೆ ಕಾಡುವುದು ಮಾವ? ಸುಯೋಧನ ಹೇಳು ಮಾವ. ಅದಕ್ಕಾಗಿಯೇ ದೂರ್ವಾಸರನ್ನು ಆತಿಥ್ಯ ಮಾಡಿಕೊಂಡು ಅವರನ್ನು ಪಾಂಡವರಲ್ಲಿಗೆ ಕಳುಹಿಸು. ಅವರೆಲ್ಲರೂ ಊಟವಾದ ನಂತರ ದೂರ್ವಾಸರು ಪಾಂಡವರ ಆತಿಥ್ಯವನ್ನು ಬಯಸಲಿ, ಅವರೊಂದಿಗೆ ಅವರ ಶಿಷ್ಯರೆಲ್ಲರೂ ತೆರಳಲಿ, ಅವರೆಲ್ಲರಿಗೂ ಭೋಜನವನ್ನು ನೀಡಲಾಗದ ಆ ಧರ್ಮರಾಯನು ದೂರ್ವಾಸರ ಶಾಪಕ್ಕೆ ತುತ್ತಾಗಲೇಬೇಕು, ತುತ್ತಾಗಲೇಬೇಕು ಸುಯೋಧನ. ಅಬ್ಬಬ್ಬಾ, ಎಂತಹ ಅತ್ಯುತ್ತಮವಾದ ಉಪಾಯ ಮಾವ, ಎಂತಹ ಅತ್ಯುತ್ತಮವಾದ ಉಪಾಯ. ದ್ರೌಪದಿ ಊಟವಾದ ನಂತರ ತೊಳೆದಿಟ್ಟ ಅಕ್ಷಯ ಪಾತ್ರೆಯಿಂದ ಮತ್ತೆ ಆಹಾರ ಬರಬೇಕೆಂದರೆ ಇನ್ನು ಬಹಳ ಸಮಯವನ್ನೇ ತೆಗೆದುಕೊಳ್ಳುತ್ತದೆ. ದೂರ್ವಾಸರು ಮೊದಲೇ ಮಹಾ ಕೋಪಿಷ್ಠ ಮುನಿ, ಅವರ ಶಿಷ್ಯಂದರಿಗೆ ಆತಿಥ್ಯವನ್ನು ಕೊಡದೆ ಹೋದರೆ ಅವರು ಪಾಂಡವರನ್ನು ಶಪಿಸಿ ಬಿಡುತ್ತಾರೆ. ಮತ್ತೆ ಭೇಷ್ ಕರ್ಣ, ಅವನ ಉಪಾಯವನ್ನು ಕೇಳಿದಿರ ದುಶಾಸನ? ಸುಯೋಧನಾ,
ಸಾವಕಾಶವೇಕೆ? ನಡೆಯಿರಿ, ದೂರ್ವಾಸರನ್ನು ಪಾಂಡವರಲ್ಲಿಗೆ ಕಳುಹಿಸಿ ನಮ್ಮ ಆಕ್ರೋಶವನ್ನು ತೀರಿಸಿಕೊಳ್ಳೋಣ. ನಡೆಯಿರಿ ಬಾಬಾ, ನಡೆಯಿರಿ. ಜನಿಸಿದರು
ಒಬ್ಬ ಪತಿಯನ್ನು ಪಡೆದ ಸ್ತ್ರೀಯು ಅದೆಷ್ಟೋ ಸಂತೋಷದಿಂದಿರುವಳು. ಆದರೆ ಪಂಚ ಪಾಂಡವರನ್ನು ಪಡೆದ ಈ ಪಾಂಚಾಲಿಯು ಅದೇನು ಅದೃಷ್ಟ ಮಾಡಿರುವಳು. ಏನಾದರೂ ಆಗಲಿ, ಪರಾಕ್ರಮಶಾಲಿಗಳಾದ ಪಾಂಡವರನ್ನು ಪತಿಗಳನ್ನಾಗಿ ಪಡೆದರು. ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತಲ್ಲ ಪರಮಾತ್ಮ. ಹೇ ಶ್ರೀಕೃಷ್ಣ, ನಿನಗಾದರೂ ಈ ನಿನ್ನ ಸಹೋದರಿಯ ಕಷ್ಟವೋ ಅರಿವಾಗುತ್ತಿಲ್ಲವೇ ದೇವ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸುತ್ತಂತೆ. ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ದೇವ. ಹತಿ ಕೋಪವೇ ದ್ರೌಪದಿ, ಹತಿ ಕೋಪವೇ ದ್ರೌಪದಿ. ಭೀಮಸೇನನು ಆಕೆಯನ್ನು ಸಂತೈಸುವಂತಿದೆ. ಶಿರೋಮತಿಯಾದ ಆಕೆಯು ಆ ನೀಚ ಕೌರವರಿಂದ ಎಷ್ಟು ತಾನೇ ಸಹಿಸಿಯಾಳು. Yeah.
ದಯಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನೇ ನಿನ್ನ ಬೆಂಗಾವಲಿಗಿರುವಾಗ ಏಕೆ ಈ ರೀತಿ ಮೌನಳಾಗಿರುವೆ? ಅಣ್ಣ ಅತಿ ಕೋಪಿಷ್ಟನಾದ ಹೌದು ಸಹೋದರ. ಆ ಭಗವಾನ್ ಶ್ರೀಕೃಷ್ಣನ ಕರುಣ ಕಟಾಕ್ಷವು ಸಂಪೂರ್ಣವಾಗಿ ಇರುವಾಗ ಘೋರ ಸ್ವರೂಪದಿಂದ ಬರುವ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುವು. ಆ ದಯಾನಿಧಿ ಸದಾ ಧರ್ಮರಾತ ಮೀಡದಂತೆ ಕಾಪಾಡುವನು. ಹಣ್ಣು ಸಹೋದರ ಅತಿ ಕೋಪಿಷ್ಟನಾದ ಶಾಪಾನುಗ್ರಸ್ತ ಶಕ್ತಿಯುಳ್ಳ ದೂರ್ವಾಸರು ಅವರ ಪರಿವಾರವು ಆಗಮಿಸುತ್ತಿರುವುದು, ಇದರಿಂದ ಮುಂದೇನು ಅನರ್ಥವಾಗುವುದು ತಿಳಿಯದು ಅಣ್ಣ. ಸಹೋದರ ಭೀಮಸೇನ ಶಾಂತನಾಗು. ಸಹೋದರ ಭೀಮಸೇನ ಅಣ್ಣ ಸಹೋದರ ಅತಿಕ್ರಮಿಸಿದರೆ ವಿನಾಶವಾಗುವುದು. ಒಂದೇ ವಂಶದ ರಕ್ತವನ್ನು ಹಂಚಿಕೊಂಡು ಬಂದಿರುವ ಈ ವಂಶಕ್ಕೆ ಆ ಶ್ರೀಕೃಷ್ಣನ ಕರುಣೆ ಇರುವಾಗ ದುಡುಕಬಾರದು ಸಹೋದರ. ಅಣ್ಣ ಅದು
ಅದು ದೂರದಲ್ಲಿ ಋಷಿವರ್ಯರು ಇತ್ತಲೇ ಬರ್ತಿರುವರು. ಹೋದರೆ ಇಂತಹ ನಡುರಾತ್ರಿಯಲ್ಲಿ ಮಹಾತ್ಮರ ಆಗಮನವಾದದ್ದೇಕೆ ಎಂಬುದನ್ನು ಹೇಳಬಹುದೇ? ಧರ್ಮರಾಯ ಪೂಜ್ಯರೇ, ನಿನ್ನ ಧರ್ಮವು ವಿಧಿತವಾಗಿರುವುದು. ನಾವು ಹೀಗೆ ಬರುತ್ತಿರುವಾಗ ಮಾಧ್ಯಾನ್ಮಿಕವಾದುದರಿಂದ ಅಲ್ಲಿ ಕಾಣುವ ನದಿ ತೀರಕ್ಕೆ ಹೋಗಿ ಮಾಧ್ಯಾಹ್ನವನ್ನು ಪೂರೈಸಿಕೊಂಡು ಬರುವುದು. ನಾವು ಬರುವ ತನಕ ನೀನು ನಮ್ಮೆಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡತಕ್ಕದ್ದು. ನಾವು ಭೋಜನವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆದು ನಂತರ ಹೊರಡುತ್ತೇವೆ. ಆಗಬಹುದೇ? ಮುನಿಪುಂಗವ, ತಮ್ಮ ಅಪ್ಪಣೆ ಅಂತಾಗಲಿ. ತಾವಿನ್ನು ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಬರುವವರಾಗಿ ಸಕಲವನ್ನು ಏರ್ಪಡಿಸಿರುವನು. ತಮ್ಮಂತ ಋಷಿವರ್ಯರನ್ನು ಉಪಚಾರ ಮಾಡುವುದಕ್ಕಿಂತ ಮಿಗಿಲಾದೇನಿದೆ ಪೂಜ್ಯರೇ? ಬಹಳ ಸಂತೋಷ. ಬರಬೇಕು ಬಾ
ನೀನು ಮಾಡಿದ ಪತಿವ್ರತ ಏಕಚಿತ್ತವು ನನ್ನನ್ನು ತನ್ಮಲೆಯನ್ನಾಗಿ ಮಾಡುತ್ತಿದೆ. ಇದರಿಂದ ನಿನಗೆ ನನ್ನಲ್ಲಿ ಪ್ರೀತಿ ಎಷ್ಟೊಂದು ಪ್ರೀತಿ ವಿಶ್ವಾಸವಿದೆ ಎಂಬುದು ತಿಳಿಯುತ್ತದೆ. ಆದ್ದರಿಂದಲೇ ಜನರು ರುಕ್ಮಿಣಿ ವಲ್ಲಭನೆಂದು ನುಡಿಯುತ್ತಿರುವರು. ರುಕ್ಮಿಣಿ ಪ್ರಾಣೇಶ್ವರ, ನೀವು ಸಮಯ ಸಾಧಕರೇ ಸರಿ. ಇಷ್ಟು ದಿನಗಳಾದರೂ ನಿಮ್ಮ ಲೀಲೆಯನ್ನು ಅರಿಯಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅದು ಅಲ್ಲದೆ ಕೆಲ ದಿನಗಳಲ್ಲಿ ಎಲ್ಲರನ್ನೂ ಮರುಳು ಮಾಡಿ ತಕ ತಕನೆ ಕುಣಿಸಿ ಎಲ್ಲರಿಗೂ ಹುಚ್ಚನ್ನೇ ಇಳಿಸಿ ಬಿಡುವಿರಿ ಸ್ವಾಮಿ. ಸದ್ಯ ನೀನು ಹುಚ್ಚಳಾಗದಿದ್ದರೆ ಸಾಕು. ಹಿಂದೆ ನಿನ್ನ ವ್ರತ ಸಮಯದಲ್ಲಿ ನಾನು ಬಾರದಿದ್ದರೆ ಗೊತ್ತಾಗುತ್ತಿತ್ತು ಪರಿಣಾಮ. ಪ್ರಾಣೇಶ್ವರ, ಸವತಿಯರಲ್ಲಿ ಜಗಳವನ್ನು ಹುಟ್ಟಿಸುವುದರಲ್ಲಿ ನೀವು ನಿಪುಣರಲ್ಲವೇ? ಆಗ ನಮಗೆ ಎಷ್ಟು ತೊಂದರೆಯಾಗುವುದೆಂದು ನೀವೇನೋ ತಿಳಿದಿರುವಿರೇನು? ಅನೇಕ ಪತ್ನಿಯರುಳ್ಳ ಪುರುಷರ ಸ್ಥಿತಿಗಳು ನಿಮಗೇನು ತಿಳಿಯಬೇಕು? ಒಬ್ಬೊಬ್ಬಳು ಒಂದೊಂದನ್ನು ಮಾತನಾಡುವುದು ಕಂಡರೆ ಈ ಜನ್ಮವೇ ಸಾಕಪ್ಪ ಎನಿಸುತ್ತದೆ. ಪ್ರಾಣೇಶ್ವರ, ಅದಕ್ಕಾಗಿ ನಮ್ಮನ್ನು ಇಷ್ಟೊಂದು ಗೋಳಾಡಿಸುವುದೇ? ಆದರೂ ನೀವು ವಿಚಿತ್ರ ನಾಟಕ ಸೂತ್ರಧಾರಿಗಳೆಂಬುದು ಸತ್ಯವೇ ಅಲ್ಲವೇ? ಪ್ರಿಯೇ, ಲೋಕದಲ್ಲಿ ಪುರುಷರಿಗೆ ಪತ್ನಿಯರದಿದ್ದರೆ ಪರಿಸ್ಥಿತಿ ಜಂಜಾಟವತಿಯಾಗಿ ತಲೆಕೆಟ್ಟು ತನಗೆ ತಾನೇ ಸಾಯುತ್ತಿದ್ದನು. ಜೀವನದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಲು ಬ್ರಹ್ಮನು ಹೆಣ್ಣೊಂದನ್ನು ಸೃಷ್ಟಿಸಿದ. ಆ ಹೆಣ್ಣು ಮುನಿದರಂತೂ ಆಗ ಗಂಡನ ಗತಿಯಂತೂ ಹರೋಹರ. ಅಂತಹ ಪರಿಸ್ಥಿತಿಯನ್ನು ನೀವುಗಳೇ ತಂದುಕೊಳ್ಳುವಿರಿ, ಅದಕ್ಕೆ ಸ್ತ್ರೀಯೇ ಕಾರಣವೆಂದು ಹೇಳುವಿರಿ. ನಿಮ್ಮಂತೆಯೇ ಹೆಣ್ಣಿಗೆ ಆಸೆ ಆಕಾಂಕ್ಷೆಗಳಿರುವುದಿಲ್ಲವೇ? ಅವುಗಳನ್ನು ತನ್ನ ಗಂಡನ ಬಳಿಯಲ್ಲದೆ ಮತ್ತಾರಲ್ಲಿ ಹೇಳಿಕೊಳ್ಳಬೇಕು ಸ್ವಾಮಿ. ಅದಕ್ಕಾಗಿ ಅಳು ಕೋಪ ಮುನಿಸುಗಳನ್ನು ತನ್ನ ಆಯುಧಗಳನ್ನಾಗಿ ಬಳಸಿಕೊಂಡು ತನ್ನ ಇಷ್ಟಾರ್ಥಗಳನ್ನು ತುಂಬಿಕೊಳ್ಳುವ ಆ ಹೆಣ್ಣಿನ ಆಟವನ್ನು ಆಗ ನೋಡಬೇಕು. ಪ್ರಾಣೇಶ್ವರ, ಹೆಣ್ಣನ್ನು ಆಡಿಕೊಳ್ಳುವುದೆಂದರೆ ನಿಮಗೊಂದು ವಿನೋದವಲ್ಲವೇ? ಪಾಪ ಪಾಂಡವರು ಅಂತಹ ಧೀರಗಳನ್ನು ಹಿಡಿತಕ್ಕೆ ತೆಗೆದುಕೊಂಡಿರುವ ಆ ದ್ರೌಪದಿ ಶಾಂತ ಪುರುಷಳೇ ಸರಿ. ಪ್ರಾಣೇಶ್ವರ, ಇತ್ತೀಚಿನ ಪಾಂಡವರ ವಿಚಾರವೇ ತಿಳಿಯಲಿಲ್ಲವಲ್ಲ. ಪ್ರಿಯೇ, ಆಕೆ ಖಂಡಿತವಾಗಿಯೂ ಮಾನವಳಲ್ಲ, ದೇವತೆಯೇ ಸರಿ. ಕಷ್ಟದ ಮುದ್ರೆಯೇ ಧರೆಗಿಳಿದಂತೆ ಆಕೆಯಿಂದ ಜಗತ್ತು ಅರ್ಥ ಮಾಡಿಕೊಳ್ಳುವ ವಿಷಯ ಬಹಳ ಇದೆ. ಇಡೀ ಒಂದು ಪುರಾಣವೇ ಅವಳ ಮೇಲೆ ರೂಪಿತವಾಗಿದೆ ರುಕ್ಮಿಣಿ. ಈಗ ಅವರು ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ.
ಇದರಿಂದ ಅವರ ಮಾನಾಪಮಾನಗಳ ಪರೀಕ್ಷೆಯಾಗಲಿದೆ ರುಕ್ಮಿಣಿ. ಆ ದುರುಳ ದುರ್ಯೋಧನಿಂದ ರಚಿತವಾದ ಮತ್ತೊಂದು ಕಪಟಕ್ಕೆ ಸಿಲುಕಿಕೊಂಡಿದ್ದಾರೆ. ಪ್ರಾಣೇಶ್ವರ, ಅದೇನು ಸ್ವಾಮಿ ಅಂತಹ ಜಾಲ? ಅವರ ಕಷ್ಟಗಳನ್ನು ಬಗೆಹರಿಸಲು ನೀವಿರುವಿರಲ್ಲ, ಅದಕ್ಕಾಗಿಯೇ ಭಕ್ತ ರಕ್ಷಕನೆಂಬ ಬಿರುದನ್ನು ತಾವು ಪಡೆದಿರಲ್ಲವೇ? ರುಕ್ಮಿಣಿ, ಈಗ ದುರ್ಯೋಧನನು ಅತಿ ಕೋಪಿಷ್ಠರಾದ ದುರ್ವಾಸರನ್ನು ಆತಿಥ್ಯಕ್ಕಾಗಿ ಕಳಿಸಿರುವನು. ಸರಿ, ಅದಕ್ಕೇಕೆ ಚಿಂತೆ? ಅವರ ಬಳಿ ಅಕ್ಷಯ ಪಾತ್ರೆ ಇರುವುದಲ್ಲ, ಅದರಿಂದ ಅವರ ಕಷ್ಟಗಳೆಲ್ಲವೂ ನಿವಾರಣೆಯಾಗುವು. ನಿವಾರಣೆ ಏನೋ ಆಗಬಹುದು ರುಕ್ಮಿಣಿ, ಆದರೆ ಸಮಯ ಮೀರಿ ದ್ರೌಪದಿ ಊಟ ಮಾಡಿ ತೊಳೆದಿಟ್ಟ ನಂತರ ಅದರ ಮಹಿಮೆ ಇರುವುದಿಲ್ಲ ರುಕ್ಮಿಣಿ. ಅಂತಹ ದುರ್ವಾಸರು ಅಂತಹ ಸಮಯವನ್ನು ನೋಡಿ ಅಲ್ಲಿಗೆ ಹೋಗುತ್ತಿರುವರು ರುಕ್ಮಿಣಿ. ಅಯ್ಯೋ, ಮುಂದೇನು ಗತಿ? ನಿಸ್ವಾರ್ಥಿಗಳಾದ ಪಾಂಡವರಿಗೆ ಎಂತಹ ದುಃಖ ಒದಗಿರುವುದು? ಪ್ರಾಣೇಶ್ವರ, ಆ ನೀಚನಾದ ದುರ್ಯೋಧನಿಗೆ ಏನು ಮಾಡಿದರೂ ಸಾಲದು. ಸರಿ ಬಾ ಪ್ರಿಯೆ, ಇನ್ನು ಯೋಚಿಸಿ ಫಲವಿಲ್ಲ. ಆ ಚಿತ್ರಪಟದಲ್ಲಿರುವ ಪರಿಕಲ್ಪನೆಯನ್ನು ನೋಡು. ಆ ಸನ್ನಿವೇಶವು ನನ್ನ ಕಂಠದಲ್ಲಿ ಗಾನವಾಗಿ ಮೂಡುತ್ತಿದೆ ಪ್ರಿಯೆ. ಅದು ನಿನ್ನೊಂದಿಗೆ ಆ ಅನುಭವವೇ ಬೇರೆ ರುಕ್ಮಿಣಿ. ಬಾರೆ 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 ಆಡುವ ಬಾರೆ